ಹಲೋ, ನಾನು ನಿಮ್ಮ ಕೆ ಪಿ ಧಿರೇಗೌಡರ್. ನನ್ನ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರುವಂಥ ನಿಮಗೆಲ್ಲ ಧನ್ಯವಾದಗಳು. ಈಗ ನಾವು ಬೀಜ ಪದೋಕ್ತಿಗಳ ಬಗ್ಗೆ ಕಲಿಯೋಣ. ಸಂಖ್ಯಾ ಪದೋಕ್ತಿಯನ್ನು ನೋಡಿರಿ ನೀವು, ಬೋಡ್ಮಾಸ್ ತೇರಿ ಒಳಗೆ ಎಷ್ಟು ದೊಡ್ಡದು, 4 + 5 ಕುಂಡ್ಲೆ, 6 + 2 ಉಣೆ, 3 / 3 ಇದೆಲ್ಲ ಸಂಖ್ಯಾ ಪದೋಕ್ತಿ. ನೋಡ್ರಿ, ಸಂಖ್ಯೆ ಅನ್ನುವಂಥ ಒಂದು ಪದವನ್ನು ವಿವಿಧ ರೀತಿಯಲ್ಲಿ ನಾವು ಇಲ್ಲಿ ಬರೆದಿದ್ದೀವಿ. ಹೌದು, 2 ಇದ್ದು ಅಂದ್ರೆ ದ್ವಿಪದೋಕ್ತಿ, 3 ಇದ್ದು ಅಂದ್ರೆ ಬಹುಪದೋಕ್ತಿ ಒಳಗೆ ಬರ್ತೈತಿ. ಹೌದು, ಇದನ್ನು ನೋಡ್ರಿ, ಇದರ ಉದ್ದೇಶ ಸಂಖ್ಯೆಯನ್ನು ಕಲಿದು ಸುಲಭ ಮಾಡಿಕೊಳ್ಳೋದು. ಹೌದು, ಇಲ್ಲಿ ನೋಡ್ರಿ, ಏಕಪದೋಕ್ತಿ ಬೀಜದಲ್ಲಿ ಬೀಜಗಣಿತದೊಳಗೆ ಏಕಪದೋಕ್ತಿ ಹೆಂಗೆ ಬರ್ತೈತಿ ಅಂದ್ರೆ ಒಂದೇ ಇರಬೇಕು. ಎಕ್ಸ್ ಚರಪದನೂ ಹೌದು, ಏಕಪದೋಕ್ತಿನೂ ಹೌದು. ಹೌದು, ಎಕ್ಸ್ ಸ್ಕ್ವೇರ್, x × x, ಆದ್ದರಿಂದ ಎಕ್ಸ್ ಸ್ಕ್ವೇರ್ ಅನ್ನುವಂಥದ್ದು ಏಕಪದೋಕ್ತಿ. 2x, x / y. ನೋಡ್ರಿ, ಅಧಿಕ ಮತ್ತು ಉಣೆ ಮಾತ್ರ ಬೀಜ ಪದಗಳನ್ನು ಬೇರೆ ಬೇರೆ ಮಾಡ್ತಾವೆ, ಗುಂಡ್ಲೆ ಮತ್ತು ಬಾಗ್ಲೆ ಬೇರೆ ಬೇರೆ ಮಾಡೋದಿಲ್ಲ. ಇಲ್ಲಿ ನೋಡ್ರಿ, x × x + x + x, ಆದರೆ ಇಲ್ಲಿ ಸಜಾತಿ ಪದಗಳದಾವು, ಆದ್ದರಿಂದ ಇದನ್ನು ಬೇರೆ ಬೇರೆ ಮಾಡೋದಿಲ್ಲ. ಇದ್ರ ಬೆಲೆ ಎಷ್ಟು ಬರ್ತೈತಿ? 3x ಬರ್ತೈತಿ. ಬೇರೆ ಬೇರೆ ಟರ್ಮ್ ಇದ್ದು ಅಂದರೆ x + y ಇದ್ದು ಅಂತಂದ್ರೆ ಏನಾಗ್ತೈತಿ? ದ್ವಿಪದೋಕ್ತಿ ಆಗ್ತೈತಿ. ಇಲ್ಲಿ ಹಂಗಿಲ್ಲ, x + x + x, 3x ಆಗೋದ್ರಿಂದ ಇದು ಏಕಪದೋಕ್ತಿ. a × a × a, 3 ಪದಗಳದಾವು, ಆದರೆ ಇದರ ಬೆಲೆ ಎಷ್ಟು ಬರ್ತೈತಿ? a³ ಇರೋದ್ರಿಂದ ಇದು ಏಕಪದೋಕ್ತಿ ಆಗ್ತೈತಿ. 2x × 2a, 2a² ಇರೋದ್ರಿಂದ, 4a² ಇರೋದ್ರಿಂದ ಇದು ಏನಾಗ್ತೈತಿ? ಏಕಪದೋಕ್ತಿ. ಒಂದೇ ಪದ ಇರುವಂಥದ್ದು. ಹೌದು, 2a - a, ದಿಸ್ ಈಸ್ ಆಲ್ಸೋ ಏಕಪದೋಕ್ತಿ, ಯಾಕಂದರೆ ಇದರ ವ್ಯಾಲ್ಯೂ a ಬರ್ತೈತಿ. ಓಕೆ, ಹಾಂ. ಇನ್ನು ದ್ವಿಪದೋಕ್ತಿ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ಪದಗಳಿರಬೇಕು. x + y, 2x - 3, x - y, 3x² + x, ಕೊಡ್ಸಕ್ಕೆ ಬರೋದಿಲ್ಲ ನೋಡ್ರಿ, ಹಾಂ, 2 ಪದನ. x / y - x, a² + b² ಇವು ದ್ವಿಪದೋಕ್ತಿಗಳು. ಓಕೆ, ಇನ್ನು ನೋಡ್ರಿ, ಬಹುಪದೋಕ್ತಿಗಳು 3 ಮತ್ತು ಅದಕ್ಕಿಂತ ಹೆಚ್ಚಿದ್ದು ಅಂತಂದ್ರೆ ಅವಕ್ಕೆ ಬಹುಪದೋಕ್ತಿಗಳು ಅಂತ ಹೇಳಿ ಕರೀತಾರು. ನೀವು ಬೀಜಗಣಿತದಲ್ಲಿ ಮುಂದುವರೆದ್ರಿ ಅಂತಂದ್ರೆ ಏನ ಇದ್ರ ಬಗ್ಗೆ ಕಲಿತೀರಿ? a² + b² + c² a + b + c, a + b - c, a - b - c, 2x² - 2ab, 2c² ಇವೆಲ್ಲ ಬಹುಪದೋಕ್ತಿ. 3ಕ್ಕಿಂತ ಹೆಚ್ಚಿದ್ದು ಅಂತಂದ್ರೆ ಬಹುಪದೋಕ್ತಿಗಳು ಬರ್ತಾವೆ. ಓಕೆ, ಥ್ಯಾಂಕ್ ಯು. ಎಷ್ಟಾಯಿತು?